ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಗೆಳೆಯರೆ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಈ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ ಇವು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಕಾಣುತ್ತೇವೆ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಗೆಳೆಯರೆ ಪ್ರ ಪ್ರವಾಸಿ ತಾಣವಾಗಿದೆ ಇದು ಯಾಣ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಯಾಣ ಒಂದು ಪ್ರವಾಸಿ ತಾಣವಾಗಿದ್ದು ಇದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣಬಹುದು ನೋಡಿ ಓಣಂ ಯಾವ ರಾಜ್ಯದ ಹಬ್ಬವಾಗಿದೆ ಓಣಂ ಯಾವ ರಾಜ್ಯದ ಹಬ್ಬವಾಗಿದೆ ಸರಿಯಾದ ಉತ್ತರ ಕೇರಳ ಓಣಂ ಕೇರಳ ರಾಜ್ಯದ ಒಂದು ಹಬ್ಬವಾಗಿದೆ ಗೆಳೆಯರೆ ಅಪ್ ಟು ಎರಡು ಸಾವಿರದ ಎರಡರಿಂದ ಪ್ರಶ್ನೆ ಪತ್ರಿಕೆ ಮಾಡ್ತಾ ಬರ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಂಪ್ಲೀಟ್ ಮುಗಿಸಿಕೊಡುತ್ತೇನೆ ಎರಡು ಸಾವಿರದ ಹನ್ನೆರಡರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಹನ್ನೊಂದು ಪ್ರಶ್ನೆ ಪತ್ರಿಕೆ ಮುಗಿದವೆ ಇದು ಆದರೆ ಕಂಪ್ಲೀಟ್ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಕವರ್ ಆಗ್ತವೆ ನೀವು ಸ್ಪರ್ಧಾಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡೋ ಮುಖಾಂತರ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಸ್ ರೂಪದಲ್ಲಿ ಪಡೆಯಬಹುದು ನೆಕ್ಸ್ಟು ವಾಕಿಂಗ್ ವಿತ್ ಕಾಮ್ರೇಡ್ ವಾಕಿಂಗ್ ವಿತ್ ಕಾಮ್ರೆಡ್ ಈ ಪುಸ್ತಕದ ಲೇಖಕರು ಯಾರೋ ಸರಿಯಾದ ಉತ್ತರ ರಾಯ್ ಅರುಂಧತ್ತಿ ರಾಯ್ ವಾಕಿಂಗ್ ವಿತ್ ಕಾಮ್ರೇಡ್ ಈ ಪುಸ್ತಕದ ಲೇಖಕರು ಅರುಂಧತ್ತಿ ರಾಯ್ ಗೆಳೆಯರು ನೋಡಿ ಈ ಕೆಳಗಿನಲ್ಲಿ ಮೂರು ಒಂದು ಬಗೆಯ ಗುಂಪಿಗೆ ಸೇರಿದ್ದು ಒಂದು ಮಾತ್ರ ಹೊರತಾಗಿದೆ ಅದನ್ನು ತೆಗೆದುಹಾಕಬೇಕು ಯಾವುದು ನೋಡಿ ದ್ರಾಕ್ಷಿ ಬದನೆ ಆಲೂಗಡ್ಡೆ ಕ್ಯಾರೆಟ್ ಬದನೆ ಆಲೂಗಡ್ಡೆ ಕ್ಯಾರೆಟ್ ಇವೆಲ್ಲ ಒಂದು ಗುಂಪು ದ್ರಾಕ್ಷಿಯನ್ನು ನಾವು ಇಲ್ಲಿ ಗುಂಪಿನಿಂದ ತೆಗೆಯಲಾಗುತ್ತದೆ ದ್ರಾಕ್ಷಿ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶ ಇಲ್ಲದ್ಯಾವುದು ಆಗಿಲ್ಲ ಅಂತ ನಾವು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಇಪ್ಪತ್ತೆಂಟು ರಾಜ್ಯಗಳನ್ನು ಪ್ರಸ್ತುತ ಹೊಂದಿದ್ದೇವೆ ಅದರಲ್ಲಿ ಪಾಂಡಿಚೇರಿ ಲಕ್ಷದ್ವೀಪ ದಿಯು ದಮನ್ ದಾದ್ರ ನಾಗರವೇಲಿ ಇವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಗೋವಾ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಗೋವಾ ಒಂದು ರಾಜ್ಯವಾಗಿದೆ ಸೊ ಅಲ್ಲಿ ಗೋವನ್ನು ನಾವು ತೆಗೆದುಹಾಕಬೇಕು ನೆಕ್ಸ್ಟ್ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋರು ರಾಷ್ಟ್ರಪತಿಗಳು ಬೇರೆ ಯಾರು ನೇಮಕವೂ ಮಾಡಲ್ಲ ರಾಷ್ಟ್ರಪತಿಗಳೇ ಮಾಡೋದು ನೆಕ್ಸ್ಟ್ ಮಾನವ ಹಕ್ಕು ಉಲ್ಲಂಘನೆ ಮೇಲ್ವಿಚಾರಕರು ಯಾರೋ ಮಾನವ ಹಕ್ಕು ಉಲ್ಲಂಘನೆ ಆದರೆ ಏನು ಅಂಕಿ ಸಂಖ್ಯೆ ಯೋಜನೆ ಮಾಹಿತಿಯರು ಬರ್ತಾರಾ ಮಾನವ ಹಕ್ಕು ಉಲ್ಲಂಘನೆ ಆದರೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದೇ ಅದನ್ನು ಮೇಲ್ವಿಚಾರಣೆಯನ್ನು ಮಾಡಬೇಕು ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನೆಕ್ಸ್ಟು ಗೆಳೆಯರೆ ಪ್ರಜಾಪ್ರಭುತ್ವ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಒಂದು ಪಂಚಾಯತ್ ರಾಜ್ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ತಂದಿದ್ದೇವೆ ಅದರ ಬಗ್ಗೆ ಒಂದು ಸಿಂಪಲ್ ಒಂದು ಪ್ರಶ್ನೆ ಕೇಳಿದ್ದೀನಿ ಏನಪ್ಪ ಅಂದರೆ ಈ ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ಪಂಚಾಯತ್ ರಾಜ್ ಎನ್ನುವಂತೂ ಯಾವ ತತ್ವಗಳ ಮೇಲೆ ಆಧಾರ ನೋಡಿ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವ ಕೇಂದ್ರೀಕರಣ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯಾವುದಲ್ಲ ಸರಿಯಾದ ಉತ್ತರ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಪಂಚಾಯತ್ ರಾಜ್ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ತತ್ವಗಳ ಮೇಲೆ ಆಧಾರವಾಗಿದೆ ಇದು ರಿಪೀಟೆಡ್ ಪ್ರಶ್ನೆ ಎರಡು ಮೂರು ಸಲ ಬಂದೋಯಿತು ಇನ್ನೊಂದು ಸಲ ಹೇಳ್ತೇನೆ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುವವರು ಯಾರೋ ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಗಳು ಭಾರತದ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ದಿನದಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ನಿಂತು ರಾಷ್ಟ್ರಕ್ಕೆ ಸಂದೇಶವನ್ನು ನೀಡ್ತಾರೆ ಯಾರು ಭಾರತದ ಪ್ರಧಾನಮಂತ್ರಿಗಳು ಹೇಳ ವಿದ್ಯುತ್ ಬಲ್ಪ್ನಲ್ಲಿ ಏನನ್ನು ಕಾಣಬಹುದು ಅಂತ ನಾವು ಇಂದಿನ ಪ್ರಶ್ನೆ ಪತ್ರಿಕೆಲ್ಲ ಸ್ಟಡಿ ಮಾಡಿದ್ವಿ ಥ್ಯಾಂಕ್ಸ್ ಟನ್ ಡಬ್ಲ್ಯೂ ಇಂದ ಸೂಚಿಸ್ತಾರೆ ಥ್ಯಾಂಕ್ಸ್ ಟನ್ ನೆಕ್ಸ್ಟ್ ಪರಮಾಣುವಿನ ಕೇಂದ್ರದಲ್ಲಿ ಒಳಗೊಂಡಿರುವ ಕಣಗಳ ನೋಡಿಗಳೇ ಈಗ ಆಲ್ರೆಡಿ ನಾನು ಹನ್ನೊಂದು ಪ್ರಶ್ನೆ ಪತ್ರಿಕೆಗಳನ್ನು ಮುಗಿಸಿದ್ದೇನೆ ಸುಮಾರು ಎಷ್ಟು ಟು ಪ್ರಶ್ನೆಗಳು ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು ನಾನು ಇನ್ನೊಂದ್ಸಲ ಎಕ್ಸ್ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ ಕ್ವಶನ್ಗಳು ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಸರಿಯಾದ ಉತ್ತರ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು ನೆಕ್ಸ್ಟ್ ಸೌರವ್ಯೂಹದಲ್ಲಿ ಯಾವ ಗ್ರಹ ಸೂರ್ಯನಿಗೆ ಅತಿ ದೂರದಲ್ಲಿದೆ ನೋಡಿ ರಿಪೀಟೆಡ್ ಪ್ರಶ್ನೆ ಹತ್ತಿರ ಗ್ರಹ ಯಾವುದು ದೂರಗ್ರಹ ಯಾವುದೋ ಚಿಕ್ಕ ಗ್ರಹ ಯಾವುದು ದೊಡ್ಡ ಗ್ರಹ ಯಾವುದು ಒಳೆಯುವ ಗ್ರಹ ಯಾವುದೋ ಈ ಥರ ಕೇಳ್ತಾ ಇದ್ದಾನೆ ಇಲ್ಲಿ ಸೌರವ್ಯೂಹದಲ್ಲಿ ಯಾವ ಗ್ರಹ ಸೂರ್ಯನಿಂದ ಅತಿ ದೂರದಲ್ಲಿ ಅಂದರೆ ಇವರೇನ ಎಸ್ ಸಿ ಕೇಳಿಕೊಡಿರಲೇ ಬು ಮಾ ಗು ಶ ಯು ನೀ ಅಂತ ಬರೋದು ನೆಫ್ಚೂನ್ ಚೂನ್ ಇಲ್ಲಿ ಆಪ್ಷನ್ಸ್ ಇಲ್ಲ ಅಕಸ್ಮಾತ್ ನಾವು ನೆಫ್ಚೂನ್ ಕೊಟ್ಟಿದ್ದೆ ಅಂದರೆ ನೆಫ್ಚೂನ್ ಹಾಕಬೇಕಾಗುತ್ತೆ ಇಲ್ಲಿ ಯುರೆನಸ್ ಇದೆ ಸೊ ಸರಿಯಾದ ಉತ್ತರ ಯುರನಸ್ ಯಾವ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಕರಿತೇವೆ ನೋಡಿ ಗ್ರಹಕ್ಕೆ ಸಂಬಂಧಪಟ್ಟದ್ದು ಕೆಂಪು ಗ್ರಹ ಮಂಗಳ ಗ್ರಹ ಮಂಗಳ ಗ್ರಹ ನೆಕ್ಸ್ಟು ಎಕ್ಸ್ರೇ ಈ ಎಕ್ಸ್ರೇ ಎಂದರೆ ನೈಜವಾಗಿ ಏನು ಕಿರಣ ಅಂದರೆ ನೈಜವಾಗಿ ಏನೆಂದು ಯಾವುವು ಅಂತ ಎಂಥ ಕಿರಣಗಳು ಅಂತ ಮಂದಗತಿಯಲ್ಲಿ ಚಲಿಸ್ತಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಅಥವಾ ಶೀಘ್ರಗತಿಯಲ್ಲಿ ಚಲಿಸ್ತಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಅಥವಾ ವಿದ್ಯುತ್ ಕಾಂತಿ ಅಲೆಗಳು ಅಥವಾ ಮಂದಗತಿಯಲ್ಲಿ ಚಲಿಸುವಂತಹ ನ್ಯೂಟ್ರಾನ್ಗಳು ಇಲ್ಲಿ ಇವು ಎಲೆಕ್ಟ್ರಾನ್ಗಳಲ್ಲ ಇವು ಕಾಂತಿಯ ಅಲೆಗಳಿವು ಎಕ್ಸ್ರೇಗಳು ವಿದ್ಯುತ್ ಕಾಂತಿಯ ಅಲೆಗಳು ಊಟಿ ಅಥವಾ ಉದಕಮಂಡಲ ಇರುವುದು ಎಲ್ಲಿ ಎಲ್ಲರಿಗೂ ಗೊತ್ತೇನಪ್ಪ ತಮಿಳುನಾಡಿನಲ್ಲಿ ಊಟಿ ಅಥವಾ ಮಂಡಲ ಅಂತಲೂ ಕರಿತೇವೆ ಅದೆಲ್ಲಿದೆ ತಮಿಳುನಾಡಿನಲ್ಲಿದೆ ನೋಡಿ ಗೆಳೆಯರೆ ಇನ್ನೊಂದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನೆ ಈ ಕೆಳಗಿನಲ್ಲಿ ಯಾವುದು ಮುಂಬೈನಲ್ಲಿದೆ ಮುಂಬೈನಲ್ಲಿದೆ ನೋಡಿ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಇರುವುದು ಎಲ್ಲಿ ತಿಳ್ಕೋಬೇಕು ರಾಜಮಂಡ್ರಿ ಕೇಂದ್ರೀಯ ತಂಬಾಕು ಸಂಶೋಧನೆ ಸಂಸ್ಥೆ ಇರೋದು ರಾಜಮಂಡ್ರಿಯಲ್ಲಿ ಗೆಳೆಯರೆ ರಾಜಮಂಡ್ರಿ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಗೆಳೆಯರೆ ಇದು ಇರುವುದಿಲ್ಲ ಕರ್ನಾಲ್ನಲ್ಲಿ ಕರ್ನಾಲ್ ಕರ್ನಾಲ್ ನೋಟ್ ಮಾಡ್ಕೆಳ್ರಿ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಇರೋದು ರಾಜಮಂಡ್ರಿ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಇರೋದು ಕರ್ನಾಲ್ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನೆ ಸಂಸ್ಥೆ ಇರೋದು ಗೆಳೆಯರೆ ದೆಹಲಿ ದೆಹಲಿ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದೆಯಲ್ಲ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದು ಮುಂಬೈನಲ್ಲಿದೆ ಸೊ ಸರಿಯಾದ ಉತ್ತರ ಇಲ್ಲಿ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಇರುತ್ತೆ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ನೀವು ತಂಬಾಕಿ ಎಲ್ಲಿ ಕಂಡು ಬರುತ್ತೆ ರಾಜಮಂಡ್ರಿ ಕ್ಷೀರ ಕರ್ನಾಲ್ ಕೃಷಿ ಸಂಶೋಧನೆ ದೆಹಲಿ ಇದು ಡೀಪ್ ಫಿಶಿಂಗ್ ರಿಸರ್ಚ್ ಬರೋದು ಮುಂಬೈ ನೆಕ್ಸ್ಟು ರೆಡ್ ಡೇಟಾ ಬುಕ್ಕು ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡೇಟಾ ಬುಕ್ ಹಿಂದಿನ ವೀಡಿಯೋದೆಲ್ಲ ಹೇಳ್ತಾ ಬಂದೇನಪ್ಪ ಇದಕ್ಕೆ ಸರಿಯಾದ ಉತ್ತರ ಅಪಾಯದಲ್ಲಿರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಕ್ಕೆ ನಾವು ರೆಡ್ ಡಾಟಾ ಬುಕ್ ಅಂತ ಕರಿತೇವೆ ಯಾವುದು ರೆಡ್ ಡಾಟಾ ಬುಕ್ ಫ್ರೀಡಮ್ ಇನ್ ಎಕ್ಸೆಲ್ ಈ ಕೃತಿಯನ್ನು ರಚಿಸಿದವರು ಯಾರೋ ಫ್ರೀಡಮ್ ಇನ್ ಎಕ್ಸೆಲ್ ಸರಿಯಾದ ಉತ್ತರ ದಲೈ ಲಾಮಾ ಫ್ರೀಡಮ್ ಇನ್ ಎಕ್ಸೆಲ್ ಕೃತಿಯನ್ನು ರಚಿಸಿದವರು ದಲೈ ಲಾಮಾ ನೋಡಿ ಗ್ರಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಯಾರನ್ನು ಕರಿತೇವೆ ದಾದಾಬಾಯಿ ನವರೂಜಿಯನ್ನು ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೇವೆ ಹಾಗಾದರೆ ಇಲ್ಲಿ ಕೇಳಿದನೆ ಗ್ರಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಅಂತ ನಾವು ಯಾರನ್ನು ಕರೀತೇವೆ ಗ್ರಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಸರಿಯಾದ ಉತ್ತರ ವಿಲಿಯಂ ಇ ಸ್ಟೋನ್ ವಿಲಿಯಂ ಇ ಸ್ಟೋನ್ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟು ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಹಾಕಿ ರೆನೆ ಫ್ರಾಂಕ್ ಟ್ರೋಫಿ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಸರಿಯಾದ ಉತ್ತರ ಗ್ವಾಲಿಯರ್ ರೂಪ್ ಸಿಂಗ್ ಕ್ರೀಡಾಂಗಣವನ್ನು ಗ್ವಾಲಿಯರ್ನಲ್ಲಿ ಕಾಣಬಹುದು ಬಾಂಗ್ಲಾದೇಶದ ಕರೆನ್ಸಿ ಯಾವುದೋ ನೋಡಿ ಇಲ್ಲಿ ಡಾಕಾ ಟಾಕಾ ಲೇ ಫ್ರಾಂಕ ಸರಿಯಾದ ಉತ್ತರ ಠಾಕಾ ಬಾಂಗ್ಲಾದೇಶದ ಕರೆನ್ಸಿ ಠಾಕಾ ದೀನಬಂಧು ಅಂತ ನಾವು ಯಾರನ್ನು ಕರೀತೇವೆ ದೀನ ಬಂಧು ಅಂತ ಸಿ ಎಫ್ಯಾಂಡ್ರೂಸನ್ನು ಕರಿತೇವೆ ದೇಶ ಬಂಧು ಅಂತ ನಾವು ಚಿತ್ತರಂಜನ್ ದಾಸ್ ಅಥವಾ ಸಿ ಆರ್ ದಾಸ್ನನ್ನು ನಾವು ದೇಶ ಬಂಧು ಅಂತ ಕರಿತೇವೆ ದೀನ ಬಂದು ಸಿ ಎಫ್ಯಾಂಡ್ರೂಸ್ ದೇಶ ಬಂದು ಚಿತ್ತರಂಜನ್ ದಾಸ್ ನೆಕ್ಸ್ಟ್ ಕಾವೇರಿ ನದಿಯು ಯಾವ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ಜಿಲ್ಲೆಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಯ ಮುಲ ಮೂಲಕ ಹರಿಯುತ್ತದೆ ಕಾವೇರಿ ನದಿಯ ಹರಿವು ಕರ್ನಾಟಕ ತಮಿಳುನಾಡು ಮೇಜರ್ ಕೇರಳ ಪಾಂಡಿಚೇರಿ ಸ್ವಲ್ಪ ಸ್ವಲ್ಪ ಸೊ ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತದೆ ಗೆಳೆಯರೆ ಇಲ್ಲಿಗೆ ಕಂಪ್ಲೀಟ್ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ಎರಡು ಸಾವಿರದ ಹನ್ನೆರಡರ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಮುಂದೆ ಎರಡು ಸಾವಿರದ ಹದಿಮೂರರಿಂದ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಕಡೆಗೆ ಕಂಪ್ಲೀಟ್ ಮಾಡ್ತಾ ಹೋಗ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ